ಐಟಿಸಿ ಹೋಟೆಲ್ನ ಸಮೂಹಗಳು ಬೆಳಗಾವಿಯಲ್ಲಿ ವೆಲ್ಕಮ್ ಹೋಟೆಲನ್ನು ಪ್ರಾರಂಭಿಸಿದೆ. ಅತಿಥಿಗಳಿಗೆ ಅಸಾಧಾರಣ ಆತಿಥ್ಯ ಅನುಭವ ನೀಡುವ ನಿಟ್ಟಿನಲ್ಲಿ ತನ್ನ ಪ್ರಯಾಣದ ಮಹತ್ವದ ಮೈಲಿಗಲ್ಲನ್ನಾಗಿ ಹೊರಹೊಮ್ಮಿದೆ. ಕಾಕ್ತಿಯ ಪ್ರಶಾಂತ ಸ್ಥಳದಲ್ಲಿ ನೆಲೆಸಿರುವ ವೆಲ್ಕಮ್ ಹೋಟೆಲ್ ಬೆಳಗಾವಿಯ ಬೆಟ್ಟಗಳು ಮತ್ತು ಹಚ್ಚ ಹಸಿರಿನ ಉಸಿರು ತೆಗೆದುಕೊಳ್ಳುವ ನೋಟವನ್ನು ನೀಡುತ್ತದೆ. ಸೌಕರ್ಯ ಮತ್ತು ಸೊಬಗಾಗಿ ಹೊಸ ಮಾನದಂಡವನ್ನು ಹೊಂದಿರುತ್ತದೆ. ವಿಮಾನ ನಿಲ್ದಾಣಕ್ಕೆ ಸಮೀಪದಲ್ಲಿ ಮತ್ತು 5 ಎಕರೆಯಷ್ಟು ವಿಸ್ತಾರವಾಗಿದೆ. ತನ್ನ ಎಲ್ಲ ಆತಿಥ್ಯ ಪಡೆಯುವ ಅತಿಥಿಗಳಿಗೆ ಶಾಂತಿಧಾಮವಾಗಿದೆ ಎಂದು ಭರವಸೆಯನ್ನು ನೀಡಿದೆ. ವಿಶಾಲವಾದ ಕೊಠಡಿಗಳು, ಕಾರ್ಪೊರೇಟ್ ಆರಾಮದಾಯಕ ಮತ್ತು ಸಭೆಗಳು, ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳು, ಸಮ್ಮೇಳನಗಳು ಮತ್ತು ಪ್ರದರ್ಶನಗಳು ಅತಿಥಿಗಳಿಗೆ ದೊರೆಯಲಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದೆ. ಸೊಂಪಾದ ಭೂ ಪ್ರದೇಶವನ್ನು ಹೊಂದಿರುವ ಹೋಟೆಲ್ನ ತೆರೆದ ಸ್ಥಳಗಳು ಬೆಟ್ಟಗಳ ಸುಂದರವಾದ ಹಿನ್ನೆಲೆಯನ್ನು ಹೊಂದಿಸಲಾದ ವಿರಾಮದಾಯಕ ಸೂಕ್ತವಾದ ತಾಣವಾಗಿದೆ ಎಂದು ಜೊಲ್ಲೆ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಬಸವಪ್ರಸಾದ್ ಜೊಲ್ಲೆ ತಿಳಿಸಿದರು. ವೆಲ್ಕಮ್ ಹೋಟೆಲ್ ಆ್ಯಂಡ್ ಐಟಿಸಿ ಹೋಟೆಲ್ ಸಹಭಾಗಿತ್ವದಲ್ಲಿ ವೆಲ್ಕಮ್ ಹೋಟೆಲನ್ನು ಬೆಳಗಾವಿಯಲ್ಲಿ ತೆರೆಯಲು ನಾವು ತುಂಬ ಹೆಮ್ಮೆ ಪಡುತ್ತೇವೆ. ಶ್ರೀಮಂತ ಸಂಸ್ಕೃತಿ ಪರಂಪರೆಯನ್ನು ಹೊಂದಿರುವ ಪ್ರಮುಖ ವ್ಯಾಪಾರ ತಾಣವಾಗಿರುವ ಈ ನಗರಕ್ಕೆ ಈ ಹೋಟೆಲ್ ಆಧುನಿಕ ಸೌಕರ್ಯಗಳು ಮತ್ತು ಸ್ಥಳೀಯ ಸಾಂಸ್ಕೃತಿಕ ಅಂಶಗಳ ಪರಿಪೂರ್ಣತೆಯನ್ನು ನೀಡುತ್ತದೆ. ಪ್ರೀಮಿಯರ್ ಇವೆಂಟ್ಗಳು ಮತ್ತು ಕೂಟಗಳಿಗಾಗಿ ವೆಲ್ಕಮ್ ಹೋಟೆಲ್ ಬೆಳಗಾವಿ ನಗರದ ಅತ್ಯಂತ ವಿಸ್ತಾರವಾದ ಔತಣಕೂಟ ಮತ್ತು ಸಭೆಯ ಸ್ಥಳಗಳನ್ನು ಹೊಂದಿದೆ ಎಂದು 2 ಗ್ರ್ಯಾಂಡ್ ಬಾಲ್ ರೂಮ್ಗಳು, ಕಾನ್ಫರೆನ್ಸ್ ರೂಮ್ಗಳು, ಓಪನ್ ಸೈಡ್ ಡೆಕ್ ಮತ್ತು 3 ಹಚ್ಚ ಹಸಿರಿನ ಹುಲ್ಲು ಹಾಸುಗಳನ್ನು ಒಳಗೊಂಡಿರುತ್ತದೆ ಮತ್ತು 9 ಬಹುಮಡಿ ಕೊಠಡಿಗಳು ಸಂಗ್ರಹ ಹೊಂದಿದೆ. ಹೋಟೆಲ್ ವ್ಯಾಪಾರ ಮತ್ತು ಸಂಭ್ರಮಾಚರಣೆ ಸಂದರ್ಭಗಳಲ್ಲೆರಡಕ್ಕೂ ಅತ್ಯುತ್ತಮ ಹೊಂದಾಣಿಕೆ ಹಾಗೂ ಹೆಚ್ಚಿನ ಸಂಖ್ಯೆ ಅತಿಥಿಗಳು ಉಳಿಯಲು ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದರು. ಸುಸರ್ಜಿತ ಫಿಟ್ನೆಸ್ ಸೆಂಟರ್ ಮತ್ತು ಹೊರಾಂಗಣ ಇನ್ಸ್ಟಿಟ್ಯೂಟ್ ಈಜುಕೊಳ ಅತಿಥಿಗಳು ಅತ್ಯುತ್ತಮವಾದ ಐಷಾರಾಮಿ ಮತ್ತು ಸೌಕರ್ಯವನ್ನು ಆನಂದಿಸುವುದು ಖಚಿತವಾಗಿದೆ. ಹೆಚ್ಚುವರಿಯಾದ ವೆಲ್ಕಮ್ ಹೋಟೆಲ್ ಬೆಳಗಾವಿಯ ಕಾಯಕಲ್ಪದ ಪ್ರಸಿದ್ಧಿ ಪಡೆದಿದೆ. ದೋಷರಹಿತ ಪುನರ್ಜೀವನದ ಅನುಭವಕ್ಕಾಗಿ ಸಾಂಪ್ರದಾಯಿಕ ಚಿಕಿತ್ಸೆ ಶ್ರೇಣಿಯನ್ನು ಒಳಗೊಂಡಿದೆ. ವೆಲ್ಕಮ್ ಹೋಟೆಲ್ನ ಕುರಿತು ಮಾಹಿತಿ. ವೆಲ್ಕಮ್ ಹೋಟೆಲ್ ಪ್ರೀಮಿಯಂ ಹೋಟೆಲ್ಗಳ ಸಮೂಹವಾಗಿ ಹೆಚ್ಚು ಬೇಡಿಕೆಯಾಗಿರುತ್ತದೆ ಮತ್ತು ಅವರ ಪ್ರಯಾಣದ ಉದ್ದೇಶವನ್ನು ಅತ್ಯುತ್ತಮವಾಗಿಸಲು ತಮ್ಮ ವಾಸ್ತವ್ಯದ ಹೆಚ್ಚಿನ ಪ್ರಯೋಜನೆಯನ್ನು ಪಡೆಯಲು ಬೆಸ್ಪೋಕ್ ಅನುಭವವನ್ನು ವಿನ್ಯಾಸಗೊಳಿಸಲಾಗಿದೆ. ತನ್ನಲ್ಲಿಗೊಳಿಸುವ ಮತ್ತು ಉಷ್ಕೃತಕ ಅನುಭವಗಳನ್ನು ಒದಗಿಸುವ ಪ್ರಯತ್ನದೊಂದಿಗೆ ಬ್ರ್ಯಾಂಡ್ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಹೋಟೆಲ್ಗಳು ಹೆಸರುವಾಸಿಯಾಗಿರುತ್ತದೆ. ಬೆಂಚ್ಮಾರ್ಕ್ ಸೇವಾ ಮಾನದಂಡಗಳನ್ನು ಎತ್ತಿ ಹಿಡಿಯುತ್ತದೆ. ಪ್ರವಾಸಿಗರನ್ನು ಹೆಚ್ಚಿಸುವ ಕ್ಯೂರೇಟೆಡ್ ಪ್ರಯಾಣದಿಂದ ಹಿಡಿದು ವೆಲ್ಕಮ್ ಹೋಟೆಲ್ನಲ್ಲಿ ವ್ಯಾಪಾರದ ವಾತ್ಸವ್ಯದ ದಕ್ಷತೆಯನ್ನು ಹೆಚ್ಚಿಸಲು ಸಹಾಯ ಮಾಡುವವರಿಗೆ ಹೊಸ ಯುಗಕ್ಕೆ ಮೌಲ್ಯವನ್ನು ಸೇರಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗಿದೆ. ಬೆಟ್ಟಗಳಿಂದ ಹಿಡಿದು ಕಡಲ ತೀರದವರೆಗೂ ಮತ್ತು ಮರುಭೂಮಿಗಳಿಂದ ನಗರದವರೆಗೂ ಇರುವ ಸ್ಥಳಗಳಲ್ಲಿ ಪ್ರಸ್ತುತವಾಗಿರುವ ಹೋಟೆಲ್ಗಳು ವೆಲ್ಕಮ್ ಹೋಟೆಲ್ಗಳ ಪ್ರಸಿದ್ಧಿ, ಪಾಕಶಾಲೆಯ ಪರಿಣಿತಿಯೊಂದಿಗೆ ಸ್ಥಳೀಯ ಸೌಂದರ್ಯ ಮತ್ತು ಆಧುನಿಕ ದಿನದ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಸಂಯೋಜಿಸಿರುವ ವೆಲ್ಕಮ್ ಹೋಟೆಲ್ನಲ್ಲಿ ಪುಷ್ಟೀಕರಣ ಚಿಂತನೆಯೊಂದಿದೆ. One is the side facing and one is the front side facing. This room size is 636 square feet including the balcony. Well, process of all the tariffs and all that. So we don't have tariff card, printed and all. Morning 7 a.m. start at 12 p.m. So World Cuisine restaurant called Welcome Cafe. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚಾಲೂ ಆಗುತ್ತೆ, ಲಂಚ್ ಇರುತ್ತೆ, ಡಿನ್ನರು ಇಲ್ಲಿ ಇರುತ್ತೆ. ಇದು 90 ಕವರ್ಸ್ ರೆಸ್ಟೋರೆಂಟ್ ಇದೆ ಸರ್. ಹಾಗಾಗಿ
ಉದ್ದೇಶವನ್ನ ಇಟ್ಕೊಂಡು ಒಂದು ದೊಡ್ಡ ವಿಷನ್ ಅನ್ನ ಇಟ್ಕೊಂಡು ಇವತ್ತು ಬೆಳಗಾವಿಯಲ್ಲಿ ವೆಲ್ಕಮ್ ಹೋಟೆಲ್ ಬೈ ITC ಹೋಟೆಲ್ಸ್ ಹಾಗೂ ಜೊಲ್ಲೆ ಗ್ರೂಪ್ಸ್ ಸಹಯೋಗದೊಂದಿಗೆ ಈ ಒಂದು ಹೋಟೆಲ್ ಇಲ್ಲಿ ಪ್ರಾರಂಭವಾಗ್ತಾ ಇದೆ. ಅದೆಷ್ಟೋ ಯಾತ್ರಿಗಳಿಗೆ ಒಂದು ಅನುಭವವನ್ನ ನೀಡಬೇಕು, ಬೆಳಗಾವಿಯಲ್ಲಿ ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬೇಕು ಎನ್ನುವಂತಹ ದೊಡ್ಡ ಧ್ಯೇಯೋದ್ದೇಶವನ್ನ ಇಟ್ಕೊಂಡಿರುವಂತದ್ದು ನಮ್ಮ ಜೊಲ್ಲೆ ಹಾಸ್ಪಿಟಾಲಿಟಿ ಗ್ರೂಪ್. ಅವರು ವೆಲ್ಕಮ್ ಹೋಟೆಲ್ ಬೈ ITC ಹೋಟೆಲ್ಸ್ ಜೊತೆ ಕೊಲಾಬರೇಟ್ ಆಗಿ ಇಂದು ಈ ಹೋಟೆಲ್ ಪ್ರಾರಂಭವಾಗಿದೆ. ವೇದಿಕೆ ಮೇಲೆ ಕೇಕ್ ಕಟ್ ಮಾಡ್ತಾ ಸಿಹಿ ಹಂಚ್ತಾ ಈ ಒಂದು ಸಂಭ್ರಮಾಚರಣೆಗೆ ಚಾಲನೆಯನ್ನ ನೀಡ್ತಾ ಇದ್ದೇವೆ. ಒಳ್ಳೇದಾಗಿ ಭಗವಂತ ಒಳ್ಳೇದ ಮಾಡಲಿ. ಕ್ಷಮೆಯನ್ನು ಕೂಡ ಕೇಳ್ತೇನೆ, ಯಾಕಂದ್ರೆ ಸ್ವಲ್ಪ ವಿಳಂಬ ಕೂಡ ಆಯ್ತು ನಮಗೆ ಬರೋದಕ್ಕೆ. ತಮ್ಗೆಲ್ಲರಿಗೂ ಗೊತ್ತಿದೆ ಎಲ್ಲ ಕಡೆ ಫ್ಲಡ್ ಸಿಚುವೇಶನ್ ಇರೋದ್ರಿಂದ ನಾನು ಕೂಡ ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಭೇಟಿಯಾಗಿ ಬರೋದಕ್ಕೆ ನಾನು ತಡ ಆಯಿತು. ಇವತ್ತು ತಮ್ಗೆಲ್ಲರಿಗೂ ಕೂಡ ಬಹಳ ಸಂತೋಷ ತರುವಂತಹ ಒಂದು ಸಂಗತಿ ಮತ್ತು ಅಭಿಮಾನ ಪಡುವಂಥ ಸಂಗತಿ ಕೂಡ ನಮ್ಗೆಲ್ಲರಿಗೂ. ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅಣ್ಣ ಸಾಹೇಬ್ ಡೊಲ್ಲೆಜಿಯವರೇ, ಬಸವಪ್ರಸಾದ್ ಅವರೇ, ನಮ್ಮ ITC ಈ ಒಂದು ವೆಲ್ಕಮ್ ಹೋಟೆಲ್ನ ಮ್ಯಾನೇಜರ್ ಆದಂಥ ರಾಹುಲ್ ಅವರೇ, ಇಲ್ಲಿ ಆಗಮಿಸಿದಂಥ ಯಾವತ್ತು ನನ್ನ ಪತ್ರಕರ್ತ ಸಹೋದರ ಸಹೋದರಿಯರು, ಇವತ್ತು ಯಾಕೆ ಖುಷಿ ಆಯಿತು ಅಂತ ಹೇಳಿ ನಾನು ಕೇಳಿದಾಗ, ಬೆಳಗಾವಿ ಅಂದರೆ ಗಂಡು ಮೆಟ್ಟಿದ ನಾಡು ಅಂತೇಳಿ ನಾವೆಲ್ಲರೂ ಹೇಳ್ತೀವಿ. ನನಗೆ ಒಬ್ಬ ಹೆಣ್ಮಗಳಾಗಿ ಇವತ್ತು ಅಭಿಮಾನ ಅನ್ನಿಸ್ತದೆ, ಯಾಕಂದರೆ ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ರಣಕಹಳೆಯನ್ನು ಮೊಳಗಿದಂತಹ ಕಿತ್ತೂರಿನ ರಾಣಿ ಚೆನ್ನಮ್ಮ ಹುಟ್ಟಿದ ನಾಡಿನಲ್ಲಿ ಈ ITC ಹೋಟೆಲ್ ಇವತ್ತು ನಾವು ಸೇವೆಗಾಗಿ ಪ್ರಾರಂಭ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಒಂದು ಖುಷಿ ಪಡುವಂಥ ಸಂಗತಿ ಅಂತೇಳಿ ನಾನು ಇವತ್ತು ಹೇಳಿರುವಂಥದ್ದು. ಆ ಒಂದು ಹೋರಾಟಗಾರ್ತಿಯ ಜೊತೆಗೆ ಆ ಒಂದು ರಾಣಿಯ ಜೊತೆಗೆ ಸಂಗೊಳ್ಳಿ ರಾಯಣ್ಣನ್ನು ಕೂಡ ನಾವಿವತ್ತು ನೆನೆಸ್ತಾ ಇದ್ದೇವೆ. ಯಾಕಂದ್ರೆ ತನ್ನ ನೆಲಕ್ಕೋಸ್ಕರ, ತನ್ನ ಪ್ರಜೆಗಳಿಗೋಸ್ಕರ, ತನ್ನ ಮಣ್ಣಿಗೋಸ್ಕರ, ತನ್ನ ರಾಜ್ಯಕ್ಕೋಸ್ಕರ ತನ್ನ ಜೀವನವನ್ನೇ ರಾಣಿ ಅನ್ನೋದನ್ನು ಕೂಡ ಮುಡಿಪಾಗಿಟ್ಟು ಆ ಜೀವನವನ್ನ ತ್ಯಾಗ ಮಾಡಿ ಈ ಬೆಳಗಾವಿಯನ್ನು ಉಳಿಸಿದಂತ ಧೀಮಂತ ಒಬ್ಬ ವೀರ ವನಿತೆಯ ಒಂದು ಹುಟ್ಟೂರಿನಲ್ಲಿ ಇವತ್ತು ITC ವೆಲ್ಕಮ್ ಜೊಲ್ಲೆ ಗ್ರೂಪ್ನ ಒಂದು ಸಹಯೋಗಿತ್ವದಲ್ಲಿ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಇವತ್ತು ಬೆಳಗಾವಿ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಬೆಳಗಾವಿಯ ಕುಂದ ಅಂತೇಳಿ, ಕುಂದ ನಗರಿ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಹಾಗಾಗಿ ಬೆಳಗಾವಿಯ ಕುಂದ ನಮ್ಮ ಜಿಲ್ಲೆಯ ವಿಶೇಷ ಗೋಕಾಕದ ಕರದಂಟು, ಅದೇ ರೀತಿ ಮಂಡಕ್ಕಿ, ಅದೇ ರೀತಿ ನಮ್ಮ ಬೆಳಗಾವಿಯಲ್ಲಿ ಹೋದರೆ ವಡಾಪಾವ್, ಇವೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ಬೆಳಗಾವಿ ಎಷ್ಟು ಸಮೃದ್ಧ ಭರಿತವಾದಂತ ಜಿಲ್ಲೆ, ಎರಡನೇ ರಾಜಧಾನಿ ಅನ್ನೋದನ್ನ ನಾವು ನೀವುಗಳೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಎಷ್ಟು ಭಾಷಾ ಬಾಂಧವ್ಯತೆ ಇದೆ ಅಂತಂದ್ರೆ, ಕನ್ನಡ ಇರ್ಬೋದು, ಮರಾಠಿ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಎಲ್ಲ ಭಾಷೆಗಳನ್ನು ಕೂಡ ಆಡ್ತಕ್ಕಂಥ ಈ ಒಂದು ಜಿಲ್ಲೆಯನ್ನ ನೋಡಿದಾಗ, ಒಂದು ಕಡೆ ಗೋವಾ ಬಾರ್ಡರ್ ಅಲ್ಲಿ ಇದ್ದೀವಿ, ಇನ್ನೊಂದು ಕಡೆ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಇದ್ದೀವಿ, ಆದರೂ ಕೂಡ ಸುಂದರವಾದಂತಹ ಈ ಬೆಳಗಾವಿಯ ಒಂದು ಮಹತ್ವ ಬಹಳ ಅದ್ಭುತ ಅಂತ ಹೇಳಿ ನಾನು ಇವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೆ. ಅದೇ ರೀತಿಯಾಗಿ ಇವತ್ತು ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ, ನಿಜವಾಗ್ಲೂ ಕೂಡ ಈ ಭಾಗದಲ್ಲಿ ನಾವು ಯಾರೇ ಬಂದರೂ ಕೂಡ ಸೌದತ್ತಿಯ ಯಲ್ಲಮ್ಮನಿಗೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ಅದು ಒಂದು ಈ ಬೆಳಗಾವಿ ಜಿಲ್ಲೆಯ ಒಂದು ಮಹತ್ವಪೂರ್ವವಾದಂತ ಒಂದು ದೇವಿಯ ಸ್ಥಾನ ಅಂತಕ್ಕಂಥದ್ದನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಖಾದಿ, ಖಾದಿ ಅಂದ ತಕ್ಷಣ ನಮ್ಮ ಸ್ವತಂತ್ರ ಹೋರಾಟದ ದಿನಗಳು ನಮ್ಗೆ ನೆನಪಾಗ್ತದೆ. ಈ ಒಂದು ಕತ್ತಿ ಬೆಳಗಾವಿ ಮಾತ್ರ ಕತ್ತಿ ಒಂದು ಇದರಲ್ಲಿ ಸುಮಾರು ಒಳ್ಳೆಯ ಒಂದು ನಾವು ಈ ಹೋಟೆಲನ್ನು ಪ್ರಾರಂಭ ಮಾಡಿದ್ದೀವಿ. ಅದನ್ನ ಎಲ್ಲವನ್ನು ನೇತೃತ್ವ ನಮ್ಮ ಮಗನಾದ ಬಸವಪ್ರಸಾದ್ ಅವರು ತಗೊಂಡು ಅವರೇ ಎಲ್ಲ ಮುಂದೆ ನಿಂತು ಇದನ್ನ ಒಳ್ಳೆಯ ರೀತಿಯಿಂದ ಮಾಡಿ ಇವತ್ತು ಕೊಲಾಬರೇಷನ್ ಯಾರ ಜೊತೆ ಹೋಗ್ಬೇಕಂತ ವಿಚಾರ ಬಂದ. ಹೋಟೆಲ್ನಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಹೋಟೆಲ್ಸ್ ಅಂದ್ರೆ ಇವತ್ತು ಟಾಟಾ ಇರ್ಬೋದು, ITC ಇರ್ಬೋದು, ಮತ್ತೊಂದು ಎಫರ್ ಇರ್ಬೋದು, ಈ ಪ್ರಕಾರದಿಂದ ಅಲ್ಲಿ ನಾವು ನೋಡಿದಾಗ ಇವತ್ತು ಎಲ್ಲದರಲ್ಲಿ ಒಳ್ಳೆಯ ಸೇವೆ ಕೊಡ್ತಕ್ಕಂಥ ITC ಇದ್ರ ಜೊತೆ ಹೋಗ್ಬೇಕಂತ ವಿಚಾರ ಮಾಡಿ ಇವತ್ತು ITC ಜೊತೆ ಅಂದ್ರೆ ಜನರಿಗೆ ಒಳ್ಳೆಯ ಇದು ಬರೀ ಬಿಸ್ನೆಸ್ ಅಂತ ಅಲ್ಲ, ಬಿಸ್ನೆಸ್ ಜೊತೆ ಒಳ್ಳೆಗೆ ಒಳ್ಳೆಯ ಒಂದು ಸರ್ವಿಸ್ ಸಿಗಬೇಕು, ಒಳ್ಳೆಯ ಒಂದು ಫುಡ್ ಟೇಸ್ಟ್ ಸಿಗಬೇಕು, ಈ ಎಲ್ಲ ದೃಷ್ಟಿಯಲ್ಲಿ ITC ದವರು ಇದನ್ನು ಪೂರೈಸ್ತಾರಂತ ವಿಚಾರ ಆಗಿ
ಇವತ್ತು ಐ ಟಿ ಸಿ ನಲ್ಲಿ ವೆಲ್ಕಮ್ ಹೋಟೆಲ್ ಇದು 25 ದೇಶದಲ್ಲಿ ಇರ್ತಕ್ಕಂಥ 25 ಹೋಟೆಲ್ ಐ ಟಿ ಸಿ ಗುಟ್ಟು. ನಂತರ ಅವ್ರದ್ದು ಲಕ್ಸುರಿ ಅಂತದ ಮತ್ತು ಆಮೇಲೆ ಫಾರ್ಚುನರ್ ಅಂತದ, ಅದು ಸಾಕಷ್ಟು ಅದ. ಆದರೆ ಈ ಒಳ್ಳೆಯ ದೃಷ್ಟಿಯಿಂದ ಇದನ್ನು ಮಾಡ್ಕೊಂಡು ಹೋಗಿದ್ದೆವು. ಮುಂದೆ ಕೂಡ ಈ ಒಂದು ಬೆಳಗಾವದಲ್ಲಿ ಸರ್ಕಾರ ಬೆಳಗಾವಿ ಜನರಿಂದ ನಮ್ಗೆ ಯಾವತ್ತೂ ಇದ್ದೇ ಇದೆ. ಅದೇ ಪ್ರಕಾರ ನಾವು ಕೂಡ ಜನರ ಸೇವೆಯನ್ನು ಜಿಲ್ಲೆಯಾದ ವಿಸ್ತರಿಸಿ ಇವತ್ತು ಚಿಕ್ಕೋಡಿ ಭಾಗದಿಂದ ಬಂದು ಇಲ್ಲಿ ಪ್ರಾರಂಭ ಮಾಡಿದ್ದು ನಮ್ಮದೇ ಆದ ಜಿಲ್ಲೆ ಅಂತರ್ಗೂ ನಾವು ಪ್ರಾರಂಭ ಮಾಡ್ತಾ ಇದ್ದೆವು. ಇದು ಮುಂದೆ ಕೂಡ ಇದರ ಒಂದು ಎಕ್ಸ್ಪಾನ್ಷನ್ ಮಾಡುವಂಥ ಹಂತ ಹಂತವಾಗಿ ವಿಚಾರ ಕೂಡ ಇಟ್ಕೊತಿದ್ದೆವು. ಆದ ಕಾರಣ ಇವತ್ತು ತಾವೇನು ಎಲ್ಲರೂ ಬಂದಿದ್ದೀರಿ ಇಲ್ಲಿ ಶಾರ್ಟ್ ನೋಟಿಸ್ನಲ್ಲಿ, ಇಷ್ಟು ಮಳೆ ಆಗ್ತದೆ ಇಷ್ಟು ದಾರಿ ಇಲ್ಲ ಅದ್ರ ಕೂಡ ತಾವು ಬಂದಿದ್ದೇವೆ. ತಮ್ಮ ಮತ್ತೊಮ್ಮೆ ಅಭಿನಂದನೆ ಹೇಳಿ ಈ ಒಂದು ಒಳ್ಳೆಯ ಆರ್ಟ್ ಆಫ್ ಕಲ್ಚರ್ ಅಂದರೆ ಒಳ್ಳೆಯ ಒಂದು ಫೆಸಿಲಿಟಿ ಕೊಡ್ತಾರೆ. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ.